ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ್, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಇರ್ತವ್ರು. ನಿಮಗಾಗಿ ಒಂದು ಏನೋ ಹೊಸ ವಿಷಯ ಹುಡುಕಬೇಕು ಅನ್ನೋದು ಏನು ನೋಡ್ತಾ ಇದ್ದಾಗ ಒಂದು ಸಹಜವಾಗಿ ಬಜೆಟ್ ಮೇಲೆ ಚರ್ಚೆ ಬಂದಾಗ ಈ ದೇಶದ ಒಂದು ಕಾಲದ ಐ ಟಿ ಮಿನಿಸ್ಟರ್ ಇದ್ದಂತಹ ರವಿಶಂಕರ್ ಪ್ರಸಾದ್ ಹೆಸರು ಕೇಳಿರ್ಬೋದು ನೀವು, ಬಿಹಾರದವರು. ಅವ್ರನ್ನ ಸಹಜವಾಗಿ ಪ್ರಶ್ನೆ ಶಿಕ್ಷಣದ ಕುರಿತಾಗ ಇನ್ನುಳಿಸ್ ಕುರಿತಾಗ ಕೇಳಿದಾಗ ಒಂದು ಮಾತು ಬರ್ತದೆ. ಒಬ್ಬ ಪ್ರಸಿದ್ಧ ಆ್ಯಂಕರ್ ಪ್ರಶ್ನೆ ಮಾಡ್ತಾರೆ ಅವ್ರಿಗೆ, ಏನಪ್ಪ ಅಂತಂದ್ರೆ ನೀವು ಶಿಕ್ಷಣಕ್ಕೆ ಯಾಕೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಏನು ಅಂತಾರೆ. ಆ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಅವ್ರು ಕೊಟ್ಟಂಥ ಉತ್ತರ ನೋಡಿದರೆ ಸಹಜವಾಗಿ ಯಾರಿಗಾದ್ರೂ ಗಾಬರಿ ಅನ್ನಿಸ್ತದೆ, ಏನಪ್ಪ ಇದು ಅಂತ. ಆಗ ಹೇಳ್ತಾರೆ ಅವರು, ಇಲ್ಲರಿ ಶಿಕ್ಷಣ ಕೇವಲ ನಮಗಷ್ಟರಲ್ಲಿ ಸಂಬಂಧಿಸಿದ್ದಲ್ಲ, ಸ್ಟೇಟ್ಗಳಿಗೂ ಸಂಬಂಧಿಸಿದ್ದು, ಕೇಂದ್ರ ನಮ್ಗೆ ಎರಡು ಸಾಧನ ಮಾಡ್ತಾ ಇರ್ತೀವಿ ಅಂತೇಳಿ. ಅಂದರೆ ಶಿಕ್ಷಣ ಏನೈತಿ, ರಾಜ್ಯಗಳದ್ದು ಅಂತ ಶಿಕ್ಷಣ. ಅದೇ ಕಾರಣಕ್ಕೆ ಕೃಷಿಯಲ್ಲೂ ಇನ್ನುಳಿದ್ರಲ್ಲೂ ತಮ್ಮ ಮೈಮೇಲೆ ಬಂದಾಗ ಈ ರೀತಿಯಾಗಿ ಹೇಳುವಂಥ ಒಂದು ಮಾತು ಅಂದರೆ, ಕಡಿಮೆ ಬಜೆಟ್ ಇಟ್ಟಿದ್ರೆ 1,00,000 ರೂಪಾಯಿ ಇಡೀ ದೇಶಕ್ಕೆ ಕಡಿಮೆ ಅಲ್ಲೇನ್ರಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಈ ರೀತಿ ಉತ್ತರ ಕೊಡ್ತಾರೆ. ಅಂದರೆ 2% ಕಡಿಮೆ ನೀವು ಬಜೆಟ್ನಲ್ಲಿ ಇಟ್ಟಿದ್ದಲ್ಲ ಅಂತೇಳಿ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹುಡುಕ್ತಾ ಸದು ನಮಗೂ ಅನೇಕ ಸಲ ಅನಿಸಿದ್ದೂ ಉಂಟು. ಯಾಕೆಂದರೆ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವು ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು ಹೇಳ್ತಾ ಹೇಳ್ತಾ ಬಂದಿದ್ದೀವಿ. ನೀವು ನೋಡಿದಿರಿ, ನೋಡಿದವರು, ನೀವು ಮಾತಾಡಿದಿರಿ, ಚರ್ಚೆ ಮಾಡ್ತಾ ಇದ್ದೀರಿ, ಅನೇಕರು ನಿಮ್ಮ ಕಾಮೆಂಟನ್ನು ತಿಳಿಸಿದಿರಿ. ಆ ನೆಲೆಯಲ್ಲಿ ಏನು ಹುಡುಕ್ತಾ ಇದ್ದಾಗ ಒಂದು ಸಹಜವಾಗಿನ ಒಂದು ರಿಪೋರ್ಟ್ ಪ್ರಜಾವಾಣಿ ಅನ್ನೋದು ಒಂದು ಈ ನಾಡಿನ ಪ್ರಸಿದ್ಧ ಪತ್ರಿಕೆ, ಅಲ್ಲಿ ಒಬ್ಬರು ಬೆಳಗಾವಿಯಿಂದ ಇಮಾಮ್ ಹುಸೇನ್ ಗೂಡುನವರು ಅನ್ನುವಂಥ ಒಂದು ರಿಪೋರ್ಟ್ ಮಾಡಿದ್ದರು. ಏನಪ್ಪ ಅಂದ್ರೆ ಪೂರೈಕೆಯಾಗದ ಶುಚಿ ಸಂಭ್ರಮ ಕೆಟ್ಟ ಅಂತೇಳಿ. ಅದು ವಸತಿ ಶಾಲೆಗಳ ನಮ್ಮ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗದಪ್ಪ ಇವತ್ತು ಅನ್ನೋದನ್ನು ವಸ್ತುಸ್ಥಿತಿಯಾಗಿ ವಾಸ್ತವವಾಗಿ ಒಂದು ಹಿಡಿದಲು ಪ್ರಯತ್ನ ಮಾಡಿದರು ಅವರು. ಅದು ನೋಡಿದಾಗ ಸಹಜ ಅನ್ನಿಸ್ತು, ಇದೇನಪ್ಪ ಶಿಕ್ಷಣ ನಮ್ಮ ಪರಿಸ್ಥಿತಿ ಅಂತೇಳಿ. ಯಾಕಂದರೆ ವಸತಿ ಶಾಲೆಯಲ್ಲಿ ಇರೋರು ಯಾರ ಮಕ್ಕಳಿರಲ್ಲ, ಬಡವ್ರ ಮಕ್ಕಳು, ದುಡಿಯೋರ ಮಕ್ಕಳು, ಕಾರ್ಮಿಕರ ಮಕ್ಕಳು, ಕೃಷಿ ಕೂಲಿಗಳ ಮಕ್ಕಳು ಇದ್ದಿದ್ರಲ್ಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಕೈ ಲೋವರ್ ಇದ್ದಂಥ ಫ್ರೀ ಎಲ್ಲಿ ಕಲಸ ಯಾರು ಕೆಲಸ ಅವ್ರಿ ಪಾಪ ಎಂತ. ಈ ಮಕ್ಕಳಿಗೆ ಸರ್ಕಾರ ನಾವು ಸಹಾಯ ಮಾಡ್ತೀವಿ, ಆ ದುಡ್ಡು ಕೊಡ್ತೀವಿ, ಇಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಮಾತಾಡ್ತಾರೆ ಅಷ್ಟೇ. ಅದು ಪಾಪ ಅವ್ರಿಗೆ ಈ ವರ್ಷ ನೋಡಿರಿ ಜೂನ್ ಜುಲೈ ಇದೆ ಮುಗಿಲಿಕ್ಕೆ ಬಂತು, ಇನ್ನೂ ಆದರೂ ಅವ್ರಿಗೆ ಏನು ಸಾಬನ, ಕೊಬ್ಬರಿ ಎಣ್ಣೆ, ಪೌಡ್ರ ಇದೆಲ್ಲ ಒಳಗೊಂಡಂಥ ಕಿಟ್ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ, ಕೊಡ್ತಾ ಇರ್ತವೆ ಆದ ವರ್ಷ ಕೊಟ್ಟಿಲ್ಲ ಅಂತ ರಿಪೋರ್ಟ್ಸ್ ಬಂದು. ಇದು ಈ ರಿಪೋರ್ಟ್ನ ಮಾಡ್ತಾ ಹುಡುಕ್ತಾ ಹುಡ್ತಾ ಬಂದಾಗ ಅವರೇ ಒಂದು ಕಡೆ ಬರ್ಕೊಳ್ತಾರೆ. ಏನಪ್ಪ ಅಂತಂದ್ರೆ ಈ ರಾಜ್ಯದಲ್ಲೇ ಹೆಚ್ಚು ಕಡಿಮೆ 2.11 ಲಕ್ಷ ಜನ ವಿದ್ಯಾರ್ಥಿಗಳು ಈ ವಸತಿ ಶಾಲೆಯಲ್ಲಿ ಕಲಿತಾರಂತ. ನಾವೆಷ್ಟಿದ್ದೀವಿ ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದ್ದೀವಿ, ಅದರಲ್ಲೇ ಎಷ್ಟಪ್ಪ 2.11 ಲಕ್ಷ ವಿದ್ಯಾರ್ಥಿಗಳು, ಅದರಲ್ಲೇ ಬಾಲಕರು 80,835 ಅಂತ ಹೇಳ್ತಾ ಇದ್ದಾರೆ. ಮುಂದೆ ಬಾಲಕಿಯರು ಏನಪ್ಪ ಅಂತಂದರೆ 1,30,895, ಅದು 2,11,700 ರಿಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕಡಿಮೆ ಜನ ಪಾಪ ಇವ್ರಿಗೆ, ಇವ್ರಿಗೆ ಈ ಹುಡುಗರಿಗೆ ರಾಜ್ಯದ ಬಜೆಟ್ ಖಾತೆ ನೋಡಿದಾಗ, ನಾವು ಟ್ಯಾಕ್ಸ್ ಕೊಡೋದನ್ನು ನೋಡಿದಾಗ, ವರ್ಷಕ್ಕೆ ನಮ್ಮೆಲ್ಲರಿಂದ ಕಸ್ಕೊಳ್ತಾರೆ ರೀ ಇವರು ಟ್ಯಾಕ್ಸ್, ಸೆಂಟ್ರಲ್ ತೊಗೊಳ್ಳಿ, ಸ್ಟೇಟ್ದವ್ರು ತೊಗೊಳ್ಳಿ. ಈಗ ಕೇಂದ್ರದ ಹೇಳಿ ನಿಮಗೆ ರವಿಶಂಕರ್ ಪ್ರಸಾದ ಸ್ಟೇಟ್ ಮೇಲೆ ಹಾಕ್ತಾರೆ, ಸ್ಟೇಟ್ ಸಬ್ಜೆಕ್ಟ್ ರೀ ಅದು ನಮಗೆ ಸಂಬಂಧಿಸಿದ್ದಲ್ಲ ಅಂತೇಳಿ. ಇಬ್ಬರು 1,00,000 ರೂಪಾಯಿ ಇಟ್ಟಿದ್ದಾರೆ ಯಾವ್ಯಾವಗೂ. ಆ್ಯಕ್ಚುಲಿ ಈ ದೇಶದ ಮೂಲ ಸೌಕರ್ಯ ಅಂದರೆ ಇಲ್ಲಿ ವಿದ್ಯಾರ್ಥಿ, ಇಲ್ಲಿಯ ನಾವೆಲ್ಲ ಈ ಮುಂದಿನ ಭವಿಷ್ಯ ಮಾಡುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಅವರ ಬದುಕಿಗೆ ನಾವು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಇದು ಭಾಳಪ್ಪ ಅಂತ ಹೇಳ್ತಾ ಇದ್ವಿ. ಆದರೆ ಅವು ಪಾಪ ಟೂತ್ಪೇಸ್ಟ್ ಇಲ್ಲ, ಟೂತ್ ಬ್ರಷ್ ಇಲ್ಲ, ಮತ್ತೇನಿಲ್ಲ. ಪಾಪ ಆ ಮಕ್ಕಳಿಗೆ ಕಳೆದ 2 ತಿಂಗಳಿಂದ ಅಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ. ಹಂಗೆ ಶಿಕ್ಷಣದ ಇನ್ನುಳಿದ ಕ್ಷೇತ್ರಗಳು ಅನ್ನೋದ್ರಿ ಎಲ್ಲ ಕಡೆ ಬರೀ. ಇವತ್ತು ಏನಪ್ಪ ಅಂದರೆ ಅತಿಥಿ ಉಪನ್ಯಾಸಕರು, ಅತಿಥಿ ಮಾಸ್ತರ್ಗಳು, ಬಟ್ ಗ್ಯಾರಂಟಿನಿಲ್ಲ ಅವ್ರ ಬದುಕಿಗೆ. ಈಗ ಈಗ ಒಬ್ಬರು ಕೇಳಿದ್ರು ಒಬ್ಬರ ಮೇಲೆ ಹಾಕ್ಕೊಳ್ಳೋವಂಥದ್ದು. ಈಗ ನೋಡಿರಿ ಅವರು ರವಿಶಂಕರ್ ಪ್ರಸಾದ್ ಮಾಜಿ ಐ ಟಿ ಮಿನಿಸ್ಟರ್ ಇದ್ರು ಇಂಡಿಯಾದ್ದು, ಅವ್ರು ಹಂಗೆ ಹೇಳಿದರು. ಇನ್ನು ಕರ್ನಾಟಕ ಸ್ಟೇಟ್ದಾಗ ಇವರು ಅಷ್ಟೇ ರೀ, ನಾಳಿನ ಬಜೆಟ್ ಬರ್ತದೆ, ಇವರು ಹೇಳ್ತಾರೆ ಅವ್ರು ಇದಕ್ಕೆ ಶಿಕ್ಷಣಕ್ಕೆ 1.2 ಅಥವಾ 2 ಒಳಗೆ ರೀ ಅಂದಾಗ ಈ ದೇಶ ಅಭಿವೃದ್ಧಿ ಆಗುವ ಬೆಳೆ ದೊಡ್ಡದಾಗಂದ್ರೆ ಹೆಂಗೆ ಆಗ್ತದೆ ರೀ? ಈ ಒಂದು ಹೆಚ್ಚು ಕಡಿಮೆ ಈ ಮಕ್ಕಳಿಗೆ ಅದು 17 ಜಿಲ್ಲೆಗಳೆಲ್ಲ ವರದಿಯೊಳಗೆ ಹೇಳ್ಕೊತ ಹೋಗ್ತಾರೆ ಅವರು. ಈಗ ಅದಕ್ಕೆ ಸಂಬಂಧಿಸಿದಂಗೆ ಅದು ಆ ಕರ್ನಾಟಕ ವಸ್ತು ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಅಂತಂತಾರೆ, ಅವ್ರಿಗೆ ಇದನ್ನು ಒಪ್ಪಿಸಿದ್ದಾರೆ. ಅವ್ರು ಇದ್ದಂಥವ್ರು ಈ ನಮ್ಮ ಸರ್ಕಾರ ಕೊಡೋದಿದ್ರೆ ನಾವು ಸಪ್ಲೈ ಮಾಡಾಕ್ತೀವಿ ಅಂತ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮಾಯಾದೇವಿ ಗಲಗಲಿ ಅನ್ನುವಂಥ ಜಂಟಿ ನಿರ್ದೇಶಕಿ ಕ್ರೈಸ್ ಇತರ ಬೆಂಗಳೂರಿಂದ ಹೇಳ್ತಾರೆ ಅವರು, ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ವಸತಿ ಶಾಲೆಗಳಿಗೆ ಶುಚಿ ಸಂಭ್ರಮ ಕಿಟ್ ವಿತರಣೆ ಈಗ ಆರಂಭವಾಗಿದೆ, ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ತ್ವರಿತವಾಗಿ ತಲುಪಲಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹಂತ ಹಂತವಾಗಿ
ಅವ್ರ ಮಕ್ಕಳು ಈಗಾಗಲೇ ಎರಡನೇ ತಿಂಗಳು, ಮೂರನೇ ತಿಂಗಳು ಬಂತು ಆಗಸ್ಟ್ ಆಗಸ್ಟ್ ಹದಿನೈದಕ್ಕೆ ಮತ್ತೆ ಅರ್ಧ ಸಾಲ ಆಯ್ತವ್ರು. ಹಿಂಗೆ ಇದು ಇದು ಸರ್ಕಾರ ನಿಜವಾಗಿಯೂ ಯಾವುದಕ್ಕೆ ಪ್ರಿಫರೆನ್ಸ್ ಇಡಬೇಕಾಗಿದೆ ಏನು ಇವತ್ತಿಗೆ ಹೋದ ಈ ಒಂದು ರಿಪೋರ್ಟ್ನ ಹೇಗೆ ನಾವು ವರದಿ ತೊಗೋಬೇಕಾಯ್ತಪ್ಪ ಅಂತಂದ್ರೆ ವಾಸ್ತವ ನಮ್ಮ ಶಿಕ್ಷಣ ಆಗಲಿಕ್ಕೆ ಏನಾಗಲಿಕ್ಕತ್ತದಂತ ಯಾರೂ ಕಾಳಜಿ ಮಾಡ್ತಾ ಇಲ್ಲ. ಕೇಂದ್ರದವರು ಸ್ಟೇಟ್ ಕಡೆ ಅದು ಫುಟ್ಬಾಲ್ ಮಾಡಿದಾರ ಅವ್ರು ಓದ್ತಾರೆ, ಸ್ಟೇಟ್ದವರು ಸೆಂಟ್ರಲ್ ಕಡೆ ಓದಿತಾರೆ. ಅದನ್ನು ಹೇಗಾಗಿ ನಮ್ಮ ದೇಶದ ಶಿಕ್ಷಣ ಹೆಂಗಾಗ್ಯದಪ್ಪ ಅಂದ್ರೆ ದುಡ್ಡಿದ್ದವ್ರ ಪಾಲಿ ಹೋಗೋದಷ್ಟೇ ಅಂತ. ಮೊನ್ನೆ ಏನೋ ದೊಡ್ಡ ಮಾತನ್ನು ಹೇಳಿದರು ರಾಹುಲ್ ಗಾಂಧಿ ಅವರು, ಇಲ್ಲ ಇದೇನಪ್ಪ ಅಂತಂದ್ರೆ ಕೇವಲ ನೀಟ್ ಇದ್ದು ದುಡ್ಡಿದ್ದವ್ರ ಮಕ್ಕಳಷ್ಟೇ ಪಾಸ್ ಆಗ್ಬೋದು ಅಂತ. ಅಲ್ಲರಿ ಈಗ ನಿಮ್ಮ ಸ್ಟೇಟ್ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅದೇ ಇಲ್ಲ, ಇಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೊಂದು ಸಂಭ್ರಮ ಕೆಟ್ಟಾಗಲಿ ಶುಚಿಯಾಗಿರೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಎಷ್ಟೋ ಕಡೆ ಇವೆಲ್ಲ ವಸತಿ ಶಾಲೆಗಳಲ್ಲೇ ಗೌರ್ಮೆಂಟ್ ಶಾಲೆಗಳಲ್ಲೇ ಏನ್ರಿ ಅವು ಶೌಚಾಲಯಗಳು ಸಹಿತ ಇರುವುದಿಲ್ಲ, ನೀರು ಇರುವುದಿಲ್ಲ, ಇವೆಲ್ಲರೂ ಸಾಕಷ್ಟು ವರದಿಗಳನ್ನು ಮಾಡ್ತಾ ಇರ್ತೀವಿ ನಾವೆಲ್ಲರೂ. ಆದರೆ ಈ ದಿಸೆಯಲ್ಲಿ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ಅಂತ, ಯಾರಿಗಾಗಲಿ ಅಭಿವೃದ್ಧಿ ಅಂತ ನಮ್ಗೆ ಇವತ್ತು ಒಂದು ಪ್ರಶ್ನೆ ಆಗ್ಯದ. ಇವತ್ತು 11.11 ಲಕ್ಷ ಕೋಟಿ ರೂಪಾಯಿ ನೀವು ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ಸ್ ಆಗಿ ಖರ್ಚು ಮಾಡ್ತಾ ಇದ್ದೀರಿ, ಶಿಕ್ಷಣಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಬರೀ 1 ಲಕ್ಷ ಕೋಟಿ. ಏ ನಮ್ಗೆ ಸಂಬಂಧಿಸಿದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಅಂತ. ಅದು 11 ಲಕ್ಷ ಕೋಟಿ ರೂಪಾಯಿಗಳನ್ನು ಇಲ್ಲಿಯ ಇಡೀ ದೇಶದ ವಿದ್ಯಾರ್ಥಿಗಳ ಬಡ ಮಕ್ಕಳಿಗೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನು ಮಾಡಿ ಅವ್ರಿಗೆ ಫ್ರೀ ಎಜುಕೇಷನ್ ಇಡುವಂಥದ್ದು ಯಾಕೆ ನೀವು ಪ್ರಯತ್ನ ಮಾಡಬಾರ್ದ್ರಿ? ಅದು ದೊಡ್ಡ ಇನ್ಫ್ರಾಸ್ಟ್ರಕ್ಚರಲ್ಲಿ ಇರು ಮಕ್ಕಳ ಬುದ್ಧಿವಂತರಾದ್ರೆ ಸೈಂಟಿಸ್ಟ್ ಆದ್ರೆ ಮತ್ತೇನೋ ಆದ್ರೆ ಅವರಲ್ವ ಈ ದೇಶದ ಆಸ್ತಿ. ಬರೀ ರೋಡ್ಗಳು ಅಷ್ಟೇನ, ಬ್ರಿಡ್ಜ್ಗಳು ಅಷ್ಟೇನ, ಅವರನ್ನ ಈ ದೇಶಕ್ಕೆ ಯಾರಿಗಾಗಲಿ ಎಲ್ಲ ರೋಡುವುದು? ಈ ಕೇವಲ ಕಾರ್ಪೊರೇಟ್ಗಳು ಅವ್ರ ಕಾರ್ ಗಾಡಿ ಓಡೋದಕ್ಕೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಅಲ್ಲ. ಬೇಕ್ರಿ ರೋಡ್ ಇಲ್ಲಂತಲ್ಲ, ಮೂರೇನು ಬೇಕಾಗಿದೆ ಅದಿಲ್ಲಲ್ಲ, ಅದರಲ್ಲೂ ಮತ್ತೆ ನಾವು ಕೊಡ್ತೀವಿ ಅಂತ ಹೇಳ್ತೀರಿ. ಇದ್ರಲ್ಲಿ ಎಲ್ಲರೂ ಪಾಲಿರ್ತದೆ ರೀ. ಈ ಮಕ್ಕಳಿಗೆ ಮುಟ್ಟೋದ್ರೊಳಗೆ ಎರಡು ಸೂಪರಿಂಟೆಂಟ್ ಇರ್ತಾನೆ, ಹೆಡ್ ಮಾಸ್ಟರ್ ಇರ್ತಾನೆ, ಮತ್ತೆ ಎಲ್ಲರೂ ಒಂದು ಕೈ ಹಚ್ಚವ್ರನ್ನ ಅದಕ್ಕೆ. ಒಂದು ನಮ್ಮಲ್ಲಿ ಕನ್ನಡದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಗಾರೆಗಾರ ಅಂತೀವಿ, ಅಥವಾ ನಾವು ಬರ್ಪ್ ಅನ್ಬೋದು, ಇಲ್ಲ ಹಿಮಗಡ್ಡೆ ಅನ್ಬೋದು ನಿಮ್ಗೆ ತಿಳಿಯೋಂಗೆ. ಅದನ್ನು ಎಲ್ಲರಿಗೆ ದಾಡಿದಲ್ಲಿ ಹೋದಾಗ ಕಡಿಗೆ ಆ ಮಕ್ಕಳಿಗೆ ಬಂದಾಗ ಇಟ್ಟೆ ಉಳಿದಿರ್ತೈತೆ ಗಾಡಿ ಕಡಿಗೆಲ್ಲ, ಅದು ಹೋಗಿಬಿಟ್ಟಿರ್ತದೆ. ನಾ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇವೆಲ್ಲ ರಿಪೋರ್ಟ್ಸ್ಗಳು ನಾವು ನೆನಪಿಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ಜೊತೆಗೆ ಈ ಬಜೆಟ್ಗಳನ್ನ ನೋಡಿದಾಗ ನಮ್ಮ ದೇಶ ಮುಂದೆ ಹೋಗಲಿ ಮುಂದುವರಿತದೆ. ಈಗ ನಮ್ಮ ಮೋದಿಯವರು ಹೇಳ್ತಾರೆ ನಾವು ಮೂರನೇ ಶ್ರೀಮಂತರಾಗ್ತೀವಿ. ಯಾರಿಗಾಗಿ ಮೂರನೇ ಶ್ರೀಮಂತ? ಎಷ್ಟು ಈಗ ಈ ದೇಶದಾಗ ಕೇವಲ ಮೇಲ್ವರ್ಗ 10% ಇದ್ದಾರೆ ಎಲ್ಲ ಕೂಡ, ಅವ್ರಿಗಾಗಿಲ್ಲ ಈ ದೇಶನ, ಉಳಿದವ್ರಿಗಿಲ್ಲಲ್ಲ ಈ ದೇಶ. 90% ಇದ್ದಂಥ ಜನರಿಗೆ ಏನೂ ಇಲ್ವಾ? ಆ್ಯಕ್ಚುಲಿ 90% ಅವ್ರು ಇಂಡೈರೆಕ್ಟ್ ಟ್ಯಾಕ್ಸ್ ಇವರು ಕೊಡ್ತಾರೆ ರೀ, ಇವ್ರ ದುಡ್ಡಾಗ ಅವ್ರು ಮಜಾ ಮಾಡ್ತಾ ಇರ್ತಾರೆ, ನೀವು ಮಜಾ ಮಾಡ್ತಾ ಇರ್ತೀರಿ ಸರ್ಕಾರದವರು. ಆ ಮಕ್ಕಳಿಗೆ ಒಂದು ಕನಿಷ್ಠ ಶಿಕ್ಷಣ ಕೊಡಿಸುವಂಥ ಶಕ್ತಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಇಲ್ಲ, ಅತ್ತ ನಿಮ್ಮ ಮೋದಿಯವ್ರಿಗೂ ಇಲ್ಲ. ಆ ಧರ್ಮೇಂದ್ರ ಪ್ರಧಾನ ಉತ್ತರ ಏನೇನು ಕೊಡ್ತಾರೆ? ನಾನು ಯಾರಿಗೆ ಬಂದ್ರಿ? ನಾ ಮೋದಿಯವ್ರಿಗೆ ಬಂದು, ಮೋದಿಯವ್ರಿಗಲ್ರಿ, ಈ ದೇಶಕ್ಕೆ ಬಂದು ನೀವು ಅಲ್ಲೇ ಕಾಫಿ ಆಗಿದ್ದೀನಿ. ಇವತ್ತೇನೋ ಸುಪ್ರೀಂ ಕೋರ್ಟ ಇದನ್ನು ಬೆಳೆಸೋದು ಬೇಡಪ್ಪ, 24 ಲಕ್ಷ ಹುಡುಗರು ತರಂತೇನೋದು ಕರುಣೆ ತೋರಿ ಬಿಟ್ಟಿರ್ಬೋದು, ಬಟ್ ಅಲ್ಲಿ ದೋ ನಂಬರ್ ದಂಧೆ ಆಗುವಂಥದ್ದು, ದುಡ್ಡು ಇದ್ದಂಥವ್ರು ಮಾತ್ರ ಪಾಸ್ ಆಗುವಂಥದ್ದು ವ್ಯವಸ್ಥೆ ಸುಳ್ಳೇನಲ್ಲ. ಪ್ರೈವೇಟ್ದವರು ಅಂದರೆ ಈ ಖಾಸಗಿಯವರು ನಮ್ಮ ಮಕ್ಕಳನ್ನ ಎಲ್ಲಾದರೂ ಇಟ್ಟು ಕಲಿಸ್ಬೋದು ಅವ್ರು. ಇವತ್ತು ಮೊನ್ನೆ ನೋಡಿರಿ ನೀವು ನೀಟದಲ್ಲಿ ಯಾರು ಪಾಸ್ ಆಗಿ ಸಾಧ್ಯ ನೀಟ್ ಎಕ್ಸಾಮನ್ನು. ಮತ್ತು ಈ ಪಾಸ್ ಆಗಿದ್ದ ಸಂಖ್ಯೆ ನೋಡಿಕೊಂಡಾಗ ವಿಶೇಷವಾಗಿ ಎಲ್ಲೆಲ್ಲಿ ಕೋಚಿಂಗ್ ಸೆಂಟ್ರ್ಗಳಿದ್ದಾವಲ್ಲ ಅಲ್ಲಿ ಹೆಚ್ಚು ಜನ ಪಾಸ್ ಆದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ದುಡ್ಡಿದ್ದವ್ರಿಗೆ ಮಾತ್ರ ಇವತ್ತು ಇದನ್ನು ನಮ್ಮ ರಾಹುಲ್ ಅವರು ಇವತ್ತು ಸ್ವತಃ ಸದನದಲ್ಲಿ ಹೇಳಿದರು ಮಾತನ್ನು. ಆದರೆ ಅಂಥ ಒಂದು ರಾಹುಲ್ ಅವರು ನಮ್ಮ ಕರ್ನಾಟಕದ ಈ ಸಿದ್ದರಾಮಯ್ಯನವ್ರಿಗೆ ಯಾಕಪ್ಪ ಈ ಮಕ್ಕಳಿಗಾಗಿ ತೆರೆ ಹಿಡಿತಾ ಇದ್ದೀವಿ? ಒಂದು ರಿಪೋರ್ಟೆಲ್ಲ ಬಂದು ಇಂಥ ನೋಡ್ತಾ ಇರಬೇಕಾಗ್ತದೆ ಒಬ್ಬ ನಾಯಕನಾಗಿ. ಶಿಕ್ಷಣಕ್ಕೆ ಯಾಕೆ ಹೆಚ್ಚಿರಲಿಲ್ಲ? ಹೋಗ್ರಿ ಇದೊಂದು ಬಿಟ್ಟುಬಿಡ್ರಿ ಘಟನೆ. ಆದರೆ ಶಿಕ್ಷಣಕ್ಕೆ ಕೊಡೋ ಖರ್ಚು ಮಾಡೋದು ಎಷ್ಟು ತಾವು ಹೆಚ್ಚು ಮಾಡಬೇಕಾಗಿತ್ತಲ್ಲ. ಯಾಕಂದರೆ ಇದರಿಗೆ ಇವತ್ತೊಂದು ಎಕ್ಸಾಂಪಲ್ ನಮ್ಮನ್ನು ಬಂದು ನಿಂತದ್ದು ಒಬ್ಬರು ವ್ಯಕ್ತಿ ನಿಮ್ಗೆ ಗೊತ್ತದ ಕೇಜ್ರಿವಾಲ್ರು. ಅವ್ರು ತಮ್ಮ ಬಜೆಟ್ 15% ಈ ಒಂದು ಶಿಕ್ಷಣಕ್ಕೆ ಇಡ್ತಾರೆ. ಈಗ ಇಲ್ಲಿ ಮಕ್ಕಳು ಡೆವಲಪ್ಮೆಂಟ್ ಚೆನ್ನಾಗಿ ನಡೆದದ್ರಿ, ಅವರ ಆಸ್ತಿ, ಈ ದೇಶದ ಆಸ್ತಿ, ಈ ರಾಜ್ಯದ ಆಸ್ತಿ. ನಮ್ಮ ಏನಪ್ಪ ಅಂತಾರೆ ರವಿಶಂಕರ್ ಪ್ರಸಾದ್ರು ಆ ರೀತಿ ಮಾತಾಡ್ತಾರೆ. ಸ್ಟೇಟ್ಗೆ ಸಂಬಂಧಿಸಿದಂತೆ ಇನ್ನು ಇದನ್ನ ಈ ನಮ್ಮ ಇವ್ರನ್ನ ಕೇಳಿದರೆ ಮಧು ಬಂಗಾರಪ್ಪನವ್ರನ್ನಾಗಿರ್ಬೋದು, ಇನ್ನುಳಿದ ನಮ್ಮ ಸುಧಾಕರ್ ಅವ್ರನ್ನಾಗಿರ್ಬೋದು ಕೇಳಿದ್ರೆ ಅವ್ರು ಹೇಳಂತಾರೆ ಇಲ್ಲರಿ ಇದು ಸೆಂಟ್ರಲ್ಗೆ ಸಂಬಂಧಿಸಿದ್ದು. ಯಾಕೆ ಇಬ್ಬರು ಕುಡ್ಕೊಂಡು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇರ್ತಾರೆ. ಇದು ಆಗಬಾರ್ದಾಗಿದೆ, ಬಡವ್ರ ಮಕ್ಕಳಿಗೆ ಕಲಿಬೇಕಾಗಿದೆ. ಶಿಕ್ಷಣ ಫ್ರೀ ಆಗ್ಬೇಕಂತ ಮೇಲೆ ಮೇಲೆ ಯಾಕೆ ಬೆಳೀತದಪ್ಪ ಈ ವಿಷಯದಲ್ಲಿ ಅಂದರೆ ಕಲಿಸುವ ಶಕ್ತಿ ಈ 90% ಜನರಲ್ಲಿ ಇಲ್ಲ. ಯಾಕಂದರೆ ನಾವು 7 ಕೋಟಿ ಜನಸಂಖ್ಯೆಯಲ್ಲ ಕೇವಲ 2.11 ಲಕ್ಷ ಹುಡುಗರಿಗೆ ಮಾತ್ರ ನಾವು ಈ ವಸತಿ ಶಾಲೆಯಲ್ಲಿ ಇರ್ತಾ ಇದ್ದೀವಿ. ಅದು ಸರಿಯಾಗಿಲ್ಲ ಹೇಳಿದ್ದೀನಿ ನಿಮಗೆ ಈಗಾಗಲೇ.
ಅಲ್ಲೇ ಹೆಣ್ಮಕ್ಳ ಇದರಲ್ಲೇ ಸರಿಯಾಗಿ ಬಾತ್ರೂಮ್ ಇರೋದಿಲ್ಲ, ನೀರಿನ ವ್ಯವಸ್ಥೆ ಇರೋದಿಲ್ಲ, ಇವೆಲ್ಲನೂ ಅನೇಕ ಸಮಸ್ಯೆಗಳಿದ್ದಾವೆ. ಹೋಗಿ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಸಾಕಷ್ಟು ಜನ ಅನೇಕ ಜನ ನಾವು ಭೇಟಿಯೂ ಆಗಿರ್ತಾರೆ ಇಲ್ಲಂತಲ್ಲ, ವಸತಿ ಶಾಲೆಗಳಿದ್ದಂಥ ಮಕ್ಕಳು ಇಲ್ಲಿ ನಮಗೆ ಸ್ವಲ್ಪ ಕೊರತೆಗಳಿದ್ದಾವೆ, ತೊಂದರೆಗಳಿದ್ದಾವೆ ಅನ್ನುವಂಥ ರಿಪೋರ್ಟ್ಗಳು ಮಾಡ್ತಾ ಇರ್ತಾರೆ. ಯಾಕಂತಂದರೆ ಪೂರ್ಣ ತೃಪ್ತಿ ಇತ್ತಂದರೆ ಯಾವ ಮಕ್ಕಳು ರಿಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಜ್ರಿವಾಲ್ ಇರ್ಬೋದು ಅಲ್ಲೇ ದೆಹಲಿಯಲ್ಲಿ ಮತ್ತು ಪಂಜಾಬ್ದಲ್ಲಿ, ದೆಹಲಿಯಲ್ಲಂತೂ ಬಿ ಜೆ ಪಿ ಭಾಳ ಸ್ಟ್ರಾಂಗ್ ಅದಲ್ಲಿ. ಇಲ್ಲಿ ನೋಡ್ರಿ ಕರ್ನಾಟಕದಲ್ಲೇ ಈ ಗ್ಯಾರಂಟಿ ಸಲುವಾಗಿ ಎಷ್ಟು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದೇ ಅಲ್ಲೂ ವೀಕ್ನೆಸ್ ಇದ್ದಿತ್ತಂದರೆ ಶಿಕ್ಷಕ ಮಕ್ಕಳಿಗೆ ಕಲಿಯು ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಹೋಗಿತ್ತಂದರೆ ಇವತ್ತು ದೊಡ್ಡ ಪ್ರಮಾಣದ ಸೆರೆ ಬಿಟ್ಟು ಅದಕ್ಕೆ ಬೆಳೆದಿದ್ದರು. ಹೌದಪ್ಪ ಈ ವ್ಯಕ್ತಿ ಮಾಡಿಲ್ಲ, ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನ, ಯಾರು ನಮ್ಮ ಕೇಜ್ರಿವಾಲ್ರು ಎಲ್ಲ ಸುಳ್ಳದ, ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ರು. ಯಾಕಂದ್ರೆ ಅವ್ರು ಸುಲಭ ಬಿಟ್ಕೊಡೋರಲ್ಲ, ಯಾಕಂದರೆ ಅಧಿಕಾರವನ್ನು ಯಾರೂ ಯಾರಿಗೂ ಬಿಟ್ಟುಕೊಡೋದಿಲ್ಲ, ದಾನ ಯಾರಿಗೂ ಮಾಡೋದಿಲ್ಲ, ಎಲ್ಲರೂ ಮಾಡೋ ದಾನ, ಅಧಿಕಾರವನ್ನು ಯಾರೂ ದಾನ ಮಾಡೋದಿಲ್ಲ. ಇತಿಹಾಸ ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಅಗಲ್ಪ ಇರ್ಬೋದು, ಆದರೆ ಅದೆಲ್ಲ ಎಕ್ಸೆಪ್ಷನ್. ಹೀಗಾಗಿ ಇಲ್ಲೂ ಕರ್ನಾಟಕದಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು, ಶಿಕ್ಷಕರಿಗೆ ಸರಿಯಾಗಿ ತಿಂಗಳಿಗೆ ಸಂಬಳಕ್ಕೆ ಮಾಡುವಂಥದ್ದು, ಮತ್ತು ಇನ್ನೊಂದು ಬಹಳ ಮಹತ್ವದ ಏನಾಗಬೇಕಾಗಿದೆ ಅಂದರೆ ನಾವು ಮೆನ್ನಲ್ಲಿ ವಾದ ಮಾಡೋದೇನಪ್ಪ ಅಂದರೆ ಪ್ರತಿ 30 ಮಕ್ಕಳಿಗೆ ಒಬ್ಬ ಶಿಕ್ಷಕ, ಪ್ರತಿಯೊಂದು ಹಳ್ಳಿಗೂ ಏನಪ್ಪ 7-5 ತನಕ, 2-3 ಹಳ್ಳಿ ನಡಕ ಎಸ್ ಎಸ್ ಎಲ್ ಸಿ ತನಕ, ಮುಂದೆ 4-5 ಹಳ್ಳಿಗಳಿಗೆ ಒಂದು ಪಿ ಯು ಸಿ ತನಕ ಕಾಲೇಜುಗಳು ಆಗಲೇಬೇಕಾಗ್ಯದ. ಇಲ್ಲೇ ಅಂದಾಗ ಮಾತ್ರ ನಮ್ಮಲ್ಲಿ ಎಲ್ಲರೂ ಶಿಕ್ಷಣ ಪಡ್ಲಿಕ್ಕೆ ಸಾಧ್ಯ. ಸುಮ್ಮನೆ ಸಾಕ್ಷರರಾಗಿ ಸಾಕ್ಷರರಾಗಿ ಕೈಲಿರಿ ಅಂತ ಹೇಳಿದರೆ ಕಲಿಸೋ ಶಕ್ತಿ ಬೇಕಲ್ಲ. ತಂತಾಗೆ 90% ಜನ ಪಾಪ ಇನ್ಕಮ್ ಇಲ್ಲದ ಜನ ಇದ್ದಾರೆ. ಮುಂಜಾನೆ ಸಾಯಂಕಾಲವರೆಗೆ ದುಡಿದ್ರೆ ಅವ್ರಿಗೆ 300-400 ರೂಪಾಯಿ ಪಗಾರ ಬಂದ್ರೆ ಅದು ಹೆಚ್ಚು. ಮನೆ ಮಂದಿರಲ್ಲಿ ದುಡಿದ್ರು ಹೊಟ್ಟೆ ತುಂಬ್ತಾ ಇಲ್ಲ. ಅಂಥ ಪ್ರಸಂಗದೊಳಗೆ ಮತ್ತು ಈ ಬಾಲಕಾರ್ಮಿಕರು ಆ ಕಾರ್ಮಿಕರು ಎಲ್ಲ ಸಮಸ್ಯೆಗಳು ಎದ್ದೇ ಬಿಡ್ತವ್ರಿ. ಪಾಪ ಖರ್ಚಾಗ ಶಕ್ತಿ ಇಲ್ಲ ಅಂತಂದ್ರೆ ಪಾಪ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅನಿವಾರ್ಯ ಕೆಲಸಕ್ಕೋ ಮತ್ತು ಇದು ಹೊಲ ಕೆಲಸಕ್ಕೋ. ಯಾಕೆ ಅವರೇ ಸ್ವಂತ ಒಂದು ಎಕರೆನೋ ಅರ್ಧ ಎಕರೆ ಭೂಮಿ ಇರ್ತದೆ, ಅಲ್ಲಿ ತಮ್ಮ ಮಕ್ಕಳು ಹಚ್ಚಿಬಿಡ್ತಾರೆ. ಹೀಗಾಗಿ ಪ್ರತಿಯೊಂದು ಕಡೆಯೂ ಬಹಳಷ್ಟು ಈಗ ಹಳ್ಳಿಗಳಲ್ಲಿ ಹೋದ್ರೆ ನಿಮ್ಮ ಕಣ್ಣಿಗೆ ಸಿಕ್ಕಾಬಿಡ್ತದೆ ಇಲ್ಲಂತಲ್ಲ. ಅದೇನೋ ಪ್ರಯತ್ನ ಮಾಡಿ ಈ ಒಂದು 2 ಲಕ್ಷ ಏನು ಹುಡುಗರು ಬಂದಾರೆ ಇಲ್ಲೇ ಇದ್ದಾರೆ ಕರ್ನಾಟಕದಲ್ಲಿ ಎಲ್ಲರ ಜಿಲ್ಲೆಗಳಲ್ಲಿ ಇರ್ಕೊಂಡು ಅವ್ರಿಗೆ ಮಿನಿಮಮ್ ಇದು ಬ್ರಷ್ಷ ಸೋಪ ಕೊಬ್ಬರಿ ಎಣ್ಣೆ ಅದು ಭಾಳ ಕೊಡೋದಿಲ್ಲ ರೀ ಇವರು. ಭಾಳ ಕಡಿಮೆ ಪ್ರಮಾಣದ 100-120 ರೂಪಾಯಿ ಖರ್ಚಾಗಿ 30 ರೂಪಾಯಿ ಮಾಡಿರ್ತಾರೆ ಒಬ್ಬ ಹುಡುಗನಿಂದ. ಅದನ್ನು ಸಿದ್ಧ ಕೊಡೋಕ್ಕಾಗಲಿಕ್ಕಂದ್ರೆ ಹೆಂಗೆ? ಊಟದ ಖರ್ಚು ಅದೇನೋ ಅಲ್ಲಿ ಭಾಳ ಮಿನಿಮೈಸ್ ಮಾಡಿಕೊಟ್ಟಿರ್ತಾರೆ. ಅದ್ರಾಗ ಮತ್ತು ಈ ಒಂದು ಭ್ರಷ್ಟಾಚಾರ ಒಂದು ರೀ ಅಧಿಕಾರಶಾಹಿ ವರ್ಗದಲ್ಲೇ ಅದೆಲ್ಲರಲ್ಲೂ ಇಳಿದುಬಿಟ್ಟದೆ, ಈವನ್ ಶಿಕ್ಷಣ ಕ್ಷೇತ್ರದಲ್ಲೂ ಇಳಿದುಬಿಟ್ಟದವು. ಈಗ ಅವರು ಒಂದಿಷ್ಟು ಕತ್ತರಿ ಆಡಿಸೋದ್ರಿಂದ ಅನೇಕ ಶಿಕ್ಷಕರು ಈಗ ಖರೀದಿ ಹೋದಲ್ಲೇ ಮಾಡಿದಲ್ಲೇ ಮಾಡುವಂಥದ್ದು ಮಾಡಿದ್ರಿಂದಾಗೆ ಅವು ಸಹಿತ ಸರಿಯಾಗಿ ಹೋಗಿ ಮಕ್ಕಳಿಗೆ ಮುಟ್ಟುವುದಿಲ್ಲ ರೀ. ಅನೇಕ ಈ ಒಂದು ಗೌರ್ಮೆಂಟದ ಸರ್ಕಾರಿ ವಸತಿ ಶಾಲೆಗಳಲ್ಲೇ 2 ಹೊತ್ತು ಬಿಸಿ ಚಪಾತಿ ಬರಲಾರಂಥದ್ದು ಅನೇಕ ಆರೋಪಗಳು ಇದ್ದಾವೆ ರೀ. ಅವ್ರು ಹೇಳಿದ್ರಪ್ಪ ಅಲ್ಲೇ ಅದನ್ನು ಸ್ನಬ್ ಮಾಡ್ತಾರೆ, ಆ ಕ್ರಾಂತಿಯಲ್ಲಿ ಹೆಚ್ಚು ಹೋಗ್ಬಿಡ್ತಾರೆ. ಸುಬ್ಬಣ್ಣನಿಂದ ಇರ್ತಾನೆ, ಅಲ್ಲಿ ಮಾಸ್ತರುಗಳು ಇರ್ತಾರೆ, ಯಾಕಂದ್ರೆ ಎಲ್ಲರೂ ಪಾಲಿರ್ತದ್ರೊಳಗೆ ಅವರೆಲ್ಲರೂ ಒಂದು ಆದಷ್ಟು ಹುಡುಗರು ಏನೋ ಹೇಳಿ ಬಾಯಿ ಮುಚ್ಚಿಸ್ತಾರೆ, ಎಲ್ಲೋ ಒಂದು ಹೊರಗೆ ಬಂದಿರ್ತದೆ. ಅದ್ರಾಗ ಒಬ್ಬ ಹುಡುಗ ಅತ್ಯಂತ ಉಗ್ರವಾಗಿ ಟೀಕೆ ಮಾಡೋದು ಹುಡುಗಿರ್ತಾರೆ, ಯಾವಾಗ ಬಂದಿರ್ತಾರೆ ಅವರು 5 ವರ್ಷಕ್ಕೆ 10 ವರ್ಷ ಎಲ್ಲ ಹುಡುಗರು ಇರೋರು ಹಂಗೆ ಇರಲಿ ಬಿಡಪ್ಪ ನಮಗ್ಯಾಗ ಬೇಕಂತೇಳಿ ಮತ್ತು ತಂದೆ ತಾಯಿಗಳು ಅದನ್ನು ರಿಪೋರ್ಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಬಡಸನ ಇರ್ತದೆ ಕಡೆಗೆ ಇಲ್ಲಿ ಇಷ್ಟು ಹಾಕ್ಲಿಕ್ಕೆತಾರಪ್ಪ ಅಂತೇಳಿ ತಮ್ಮ ತಮ್ಮ ಮಕ್ಕಳು ಎಟ್ ಮಳಿಂದ ಏನು ಸಾಧ್ಯ ತಂದು ಕೊಟ್ಟು ಹೋಗ್ತಾರೆ ಪಾಪ. ಈಗ ನಮ್ಮಲ್ಲಿ ಕ್ರಾಂತಿನೂ ಆಗಲಾರಂಥದ್ರೆ ಈ ಭ್ರಷ್ಟಾಚಾರ ವಿರುದ್ಧ ಆ ರೀತಿ ನಮ್ಮ ಮನಸ್ಥಿತಿ ಬಂದು ಬೆಳೆದ್ಬಿಟ್ಟಿದ್ದಾರೆ ಇವತ್ತು. ಇಂಥ ಸಂದರ್ಭದಲ್ಲಿ ಇಂಥ ಒಂದು ರಿಪೋರ್ಟ್ಗಳನ್ನು ನೋಡಿ ನಮ್ಮ ಸರ್ಕಾರದ ಈ ಪ್ರತಿನಿಧಿಗಳು ಮಿನಿಸ್ಟರ್ಗಳು ಕಾಳಜಿ ವಹಿಸಬೇಕಾಗಿದ್ದು, ಜೊತೆಗೆ ಸಿದ್ದರಾಮಯ್ಯನವರು ಇಂಥ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ. ಯಾಕಂದರೆ ವಿಶೇಷವಾಗಿ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಈ ಒಂದು ನಮ್ಮ ಮೀಡಿಯಾನು ಮಾಡಬೇಕಾಗಿದೆ. ಮತ್ತು ಎಲ್ಲೋ ಕೆಲವು ಮೀಡಿಯಾಗಳು ಅಕಲ್ಪ ಮೀಡಿಯಾಗಳು ಇಂಥ ವಿಷಯಗಳು ತಗೊಂಡು ಹೇಳ್ತಾ ಇರ್ತಾರೆ, ಆದರೆ ಮ್ಯಾಕ್ಸಿಮಮ್ ಎಲ್ಲ ಏನು ತೋರಿಸ್ತಾರಪ್ಪ ನಮ್ಮ ಮೀಡಿಯಾ ಸಹಿತ ಅತ್ತೆ ಸೊಸೆ ಜಗಳ ಅಲ್ಲಿ ಜಗ ಮತ್ತೇನು ಇನ್ನೇನು ಎಂತಂದ್ರೆ ಕೊನೆಗೆ ಸಂಬಂಧಿಸಿದಂಥದ್ದು ಕ್ರಿಮಿನಲ್ಗೆ ಸಂಬಂಧಿಸಿದಂಥ ಈ ಒಂದು ಕಥೆಗಳನ್ನು ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಟಿ ಆರ್ ಪಿ ಬರಬೇಕಾಗಿರ್ತದ್ರಿ, ಅದಕ್ಕಂಥ ಮಾಡ್ಕೊಂಡು ಹೋಗ್ತಾರೆ ಮ್ಯಾಕ್ಸಿಮಮ್ ಎಲ್ಲ ಈ ಒಂದು ಮೀಡಿಯಾ ಮಂದಿ. ಮತ್ತು ಇವರಂತೆ ಇದ್ದು ಸರ್ಕಾರದ ಪರ ಹೇಳ್ಕೊತ ಹೋಗುವಂಥ ಕೆಲಸವನ್ನು ಈ ನಮ್ಮ ಇನ್ನುಳಿದ ಈ ನ್ಯೂಸ್ ಮೀಡಿಯಾದ್ರೆ ಭಾಳ ಮ್ಯಾಕ್ಸಿಮಮ್ ಹೊರ ಮಾಡ್ತಾ ಇರ್ತಾರೆ. ಎಲ್ಲೋ ಕೆಲವು ಜನ ಇಲ್ಲಂತಲ್ಲ, ಭಾಳ ಕಡಿಮೆ ಜನ ಈ ಶಿಕ್ಷಣದ ದುಸ್ಥಿತಿಗಳ ಬಗ್ಗೆ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಅಥವಾ ಬರಿತಾ ಇರ್ತಾರೆ. ಅದಕ್ಕೆ ಆ ಒಂದು ಎಲ್ಲೋ ಒಂದು ಮೂಲೆಯಲ್ಲಿ ಬಂತು ನ್ಯೂಸನ್ನು ಇವತ್ತು ತೆಗೆದುಕೊಂಡು ನಿಮ್ಮ ಮುಂದೆ ಚರ್ಚೆ ಮಾಡಬೇಕಾಗಿತ್ತು. ಜೊತೆಗೆ ಬಜೆಟ್ಟು ಈಗ ಮಂಡನೆಯಾಗಿತ್ತು. ಈ ಸಂದರ್ಭದಲ್ಲಿ ರವಿಶಂಕರ್ ಪ್ರಸಾದ್ ಮಾತಾಡಿದಂಥ ಒಬ್ಬ ಜವಾಬ್ದಾರಿಯುತವಾದಂಥ ಬಿಹಾರದ ಒಬ್ಬ ನಾಯಕರವರು ಅದೇನೋ ಕಾರಣಕ್ಕೇನೋ ಇವತ್ತು ಹೊರಗೆ ಉಳಿದಿದ್ದಾರೆ, ದೂರ ಅದರ ಮಿನಿಸ್ಟ್ರಿ ಇಲ್ಲ, ಮಾಜಿ ಆಗಿದ್ದಾರೆ ಇರಲಿ, ಆದರೂ ಮೋದಿ ಅವರ ಸಮೀಪಿದ್ದಂಥವ್ರು ಅವ್ರು ಇವತ್ತು ಮೊನ್ನೆ ಮಾತಾಡಿದರು, ನಿನ್ನೆ ಮಾತಾಡಿದರು ಬಜೆಟ್ ಕುರಿತು ಮಾತಾಡೋ ಮುಂದೆ ಎಲ್ಲ ಅದು
ನಮಗೆ ಸಂಬಂಧಿಸಿದ್ದಲ್ಲ ಶಿಕ್ಷಣ, ಅದು ಕೇಂದ್ರ ಇದಕ್ಕೆ ಸಂಬಂಧಿಸಿದ್ದು, ಸ್ಟೇಟಿಗೆ ಸಂಬಂಧಿಸಿದ್ದು, ಅದಕ್ಕಾಗಿ ನಾವು ಅಷ್ಟೇ ಇಟ್ಟಿದ್ದೀವಿ ಅನ್ನೋದ ಮಾತು ಮಾತಾಡಿದರು. ಇನ್ನು ಸ್ಟೇಟಿನ ಕೇಳಿದ್ರೆ ಇಲ್ಲರಿ, ಅದ್ರಾಗ ಕನ್ಕರೆಂಟ್ ಲಿಸ್ಟ್ ಆಗದ, ಕನ್ಕರೆಂಟ್ ಲಿಸ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿಲ್ಲ, ಅದಕ್ಕೆ ನಾವು ಮಾಡಿದ್ರು ಅನ್ನೋಂಗೆ ಅವ್ರು ಉತ್ತರ ಕೊಡ್ತಾರೆ. ಅಂದರೆ ಇಲ್ಲಿ ಏನಪ್ಪ ಅದು ಹೆಂಗಾಗಿದೆ ಪರಿಸ್ಥಿತಿ, ಇವತ್ತು ನಮ್ಮ ಶಿಕ್ಷಣ ಪರಿಸ್ಥಿತಿ ಮತ್ತು ನಮ್ಮ ವಿದ್ಯಾರ್ಥಿ ಪರಿಸ್ಥಿತಿ ಏನಾಗಿದೆಪ್ಪ ಅಂದ್ರೆ ಇವರಿಬ್ಬರ ಮಧ್ಯದಲ್ಲಿ ಒದ್ದಾಟ ಆಗಿಬಿಟ್ಟದ. ಮತ್ತು ತಂದೆ ತಾಯಿ ಕಲಿಸೋ ಶಕ್ತಿ ಇಲ್ಲ, ಯಾಕಂದ್ರೆ ಉದ್ಯೋಗಗಳು ಇಲ್ಲಿ ದೇಶದೊಳಗೆ ಕೊಟ್ಟರೆ ಗ್ಯಾರಂಟಿ ಸಹಿತ ಅವು ಸರಿಯಾಗಿ ಕೊಡ್ತಾ ಇಲ್ಲ, ಗ್ಯಾರಂಟಿ ಸಹಿತ ಗದ್ದುಗಳು ನಡ್ತಾ ಇವಾಗ ನೋಡ್ತಾ ಇದ್ದೀವಿ. ಖಜಾನೆ ದುಡ್ಡಿಲ್ಲದ ಇವನು ಬಿ ಜೆ ಪಿಯವರು ವಾದ ಮಾಡ್ತಾ ಇದ್ದಾರೆ, ಆದಷ್ಟು ಅದು ಬಂದಾಗಲಿ ಅಂತ ಅವ್ರು ಬಯಸ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಸರ್ಕಾರ ಬಿದ್ದು ಹೋಗ್ತಾನೋ ಅದು ಆಸೆ ದೂರದ ಆಸೆ ಅವ್ರದ್ದು. ಹಿಂಗೆ ನಾವು ನೋಡ್ರಿ ಗ್ಯಾರಂಟಿಯನ್ನು ಯಶಸ್ವಿ ಮಾಡಿಸಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ ಅಂತ ಅವ್ರದ್ದು ಮಾತಿಲ್ಲ, ಅದು ಸರಿ ಇಲ್ಲ ಬಂದ್ ಮಾಡ್ರಿ, ಸರಿ ಇಲ್ಲ ಬಂದ್ ಮಾಡ್ರಿ ಇಷ್ಟೇ ಹೇಳ್ತಾರೆ ಮೇಡ. ಅದು ಬಂದಂತು ಖಜಾನೆ ಕೆರೆ ಇದೆ ಅಂತ ಹೇಳ್ತಾರೆ ಮೇಡ. ಅದಕ್ಕೆ ಪರ್ಯಾಯವಾಗಿ ನಾವು ಬಡವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಸ್ವತಃ ಅವರು ಕೊಡ್ತಾ ಇರಲಿಲ್ಲ. ಈಗ ಹೇಳಿದ್ದೆ ನಿಮಗೆ ಇದು 100,000 ಏನಪ್ಪ ಅಂದರೆ 100,00,000 ರೂಪಾಯಿಗಳನ್ನು ಈ ಶಿಕ್ಷಣಕ್ಕೆ ಇಟ್ಟಿದ್ದಾರೆ. ಅದು ಇಡೀ ದೇಶ ತುಂಬ, ನಾವು 140 ಇದ್ದೀವಿ. ಅದು ಮತ್ತು ನಮ್ಮ ಸರ್ವೆ 2011 ನಗರಗಟ್ಟಲೆ ಮಾತಾಡ್ತಾ ಇದ್ದೀವಿ. ಖಚಿತವಾದ ಎಷ್ಟು ಅದಾರಪ್ಪ ಮಕ್ಕಳು ನಮ್ಮಲ್ಲೇ, ಎಷ್ಟೆಷ್ಟು ಮಕ್ಕಳು ಕಲಿತಾ ಇದ್ದಾರೆ, ಯಾವುದೂ ರೆಕಾರ್ಡ್ಸ್ ಇಲ್ಲ. ಏನೋ ಒಂದು ಕಲಿಯುವ ರೆಕಾರ್ಡ್ ಕಾಲೇಜುಗಳಲ್ಲಿ ಸ್ಕೂಲಲ್ಲಿ ಇಟ್ಟಿರ್ತ ರೆಕಾರ್ಡ್ಗಳ ಮೇಲೆ ನಾವು ಗ್ಯಾಸ್ ಮಾಡಿ ಇಷ್ಟು ಇರ್ಬೋದು ಅಂತ ಹೇಳುವಂಥ ಪ್ರಸಂಗ ಅದು. ಅದ್ರ ಜೋಡಿ ಒಂದು ಪ್ರೈವಟೈಸೇಷನ್ ಮಾಡಿದ್ರಂತಾಗಿ ಕಂಪ್ನಿಗಳ ಕೈಯಾಗ ಇವೆಲ್ಲ ಮಾಲ್ ಖರೀದಿ ಮಾಡೋಕೆ ನಾವು ಗುತ್ತಿಗೆ ಕೊಟ್ಟಿದ್ರಂತಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ಹಂಚು ಪ್ರಮಾಣ ಕಡಿಮೆ ಇರ್ತದೆ ಅವ್ರದ್ದು. ಅವ್ರ ಸಹಿತ ಅವ್ರ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲರಿ ಎಲ್ಲ ತುಟ್ಟಿ ಆಗಿದ್ರಿ ಮಾರ್ಕೆಟ್, ನಾವು ಎಡಿತರೋಣ ಇವ್ರು 100-130 ರೂಪಾಯಿ ತಿಂಗಳಿಗೆ ಕೊಡೋವಾರ ಸಾಬೂನ ಇವತ್ತು ಜನ ಸಾಬೂನು ತರೋಣ ನಾವು. ಇವತ್ತು ಒಂದು ಸಾಬೂನು ಬೆಲೆನ ಇವತ್ತು ಮೈಗೆ ಸಾಬೂನು ಬೆಲೆ ಕೂಡ 30-40-70 ಕಡಿಮೆ ಇರ್ತಾವೆ. ಅದು ತಿಂಗಳ ತನಕ ಬರಬೇಕಪ್ಪ ಅಂತಂದ್ರೆ ಮಿನಿಮಮ್ ಆ ಸಾಬೂನಿಗೆ 100 ರೂಪಾಯಿ ಕೊಡಬೇಕಾಗ್ತದೆ ನಾವು. ಅಷ್ಟೇ ತರೋಣ ಅವ್ರು ಮಾತಾಡ್ತಾರೆ ಈ ಸಂಘ ಸಂಸ್ಥೆ ಇದೆ ಅವರು. ಅಂದರೆ ಒಟ್ಟಿನಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇರ್ಕೊಂಡು ಹೋಗುವಂಥದ್ದು. ಇದು ಕಾರಣ ಏನಂತಂದ್ರೆ ನಮ್ಮ ಸರ್ಕಾರಗಳು ಯಾವುದೇ ಇರಲಿ, ಕೇಂದ್ರ ಇರಲಿ, ಸ್ಟೇಟ್ ಇರಲಿ, ಇವು ನಿಜವಾಗಿ ಈ ಮಕ್ಕಳ ಬೆಳವಣಿಗೆ ಬಗ್ಗೆ ಆಸಕ್ತಿ ವಹಿಸಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಅವ್ರ ಒಟ್ಟಿನಲ್ಲಿ ಎಲ್ಲ ಸರ್ಕಾರಗಳು, ನಾವು ಒಬ್ಬರಿಗೆ ಹೇಳ್ತಾ ಇಲ್ಲ, ಇದನ್ನು ಎಲ್ಲ ರಾಜಕಾರಣಿಗಳು ಮ್ಯಾಕ್ಸಿಮಮ್ ನಮಗೆ ಅನುದಾನ ಬಂದಿಲ್ಲರಿ, ಅನುದಾನ ಬಂದಿಲ್ಲರಿ, ಅನುದಾನ ಬಂದಿಲ್ಲರಿ. ಎದಕ್ಕೆ ಅನುದಾನ ಬೇಕ್ರಿ ನಿಮಗೆ? ನಮಗೆ ಬೇಕಾಗಿದ್ದಾರೆ ಕೆಲಸ ಮಾಡಿಸ್ತೀರಿ ರೋಡ್ ಗಿಡ ಅಂತೆ, ಮತ್ತು ಮಕ್ಕಳ ಕೆಲಸ ಯಾರು ಮಾಡಿಸೋರು? ಈ ಮಕ್ಕಳಿಗೆ ಡೆವಲಪ್ಮೆಂಟ್ ಸಲ್ಲಿ ಏನು ಮಾಡೋರು? ಮತ್ತು ಶಿಕ್ಷಕರಪ್ಪ ಬಡತನ ಅಂದ್ರೆ ಒದ್ದಾಡ್ತಾ ಇದ್ದಾರೆ. ಅದು ಅವ್ರಿಗೆ ಶಿಕ್ಷಣದ ಈಗೇನು ಅತಿಥಿ ಶಿಕ್ಷಕರು ಇದಾರಲ್ಲ, ಅತಿಥಿ ಶಿಕ್ಷಕರ ಪೇಮೆಂಟ್ ನೀವು ಪ್ರತಿ ತಿಂಗಳು ಕೊಡೋದಿಲ್ಲ ರೆಗ್ಯುಲರ್. ಅವ್ರಿಗೆ 10,000 ಏನೋ ಫಿಕ್ಸ್ ಮಾಡಿದಿರಿ, 10,000 12,000 ಒಂದೇ ಸಾವಿರ ಅಥವಾ ಈ ಒಂದು ಮಾಸ್ತರ್ಗಳಿಗೆ ಅಂದ್ರೆ ನಮ್ಮ ಪ್ರೊಫೆಸರ್ಗಳಿಗೆ ಒಂದು ಎಂಟು ಹೆಚ್ಚಿರ್ಬೋದು, ಒಂದು 15,000-20,000. ಅದು ರೆಗ್ಯುಲರ್ ಕೊಡುವಂಗಿಲ್ಲ ರೀ, ವರ್ಷ 2 ಸಲ ಒಮ್ಮೆ ಕೊಟ್ಟುಬಿಡೋದು. ಅದು ಪೂರ 1 ವರ್ಷ ಇಟ್ಕೊಳಂಗಿಲ್ಲ ಅವ್ರನ್ನ, 10 ತಿಂಗಳಿಗಷ್ಟು ನೇಮಿಸೋದು. ಅಂದಾಗ ನಮ್ಮಲ್ಲೇ ಒಬ್ಬ ಸ್ಟ್ಯಾಂಡರ್ಡ್ ಆದಂತಹ ಶಿಕ್ಷಣ ಪ್ರತಿ ಮಗುವಿಗೆ ಸಿಗೋಕ್ ಸಾಧ್ಯತೆನ. ಮತ್ತು ಪ್ರತಿ ಮಗು ಇವತ್ತು ಹೀಗಾಗಿ ಇದ್ದಿದ್ರಲ್ಲಿ ಒಂದು ಸ್ವಲ್ಪ ಅನುಕೂಲ ಇದ್ದೆ ಅವರು ಈ ದೇಶದ ಒಂದು 10-15% ಹೇಳಿದ್ದೀನಿ, ಹೀಗಾಗಿ 10% ಮ್ಯಾಕ್ಸಿಮಮ್ ಅವ್ರು ತಮ್ಮ ಮಕ್ಕಳನ್ನ ಪ್ರೈವೇಟಲ್ಲಿ ಕಲಿಸ್ಕೊಳ್ತಾರೆ, ತಮ್ಮ ಮಕ್ಕಳನ್ನ ಜಾನಲ್ ಮಾಡ್ಕೊಳ್ತಾರೆ, ಎಲ್ಲೋ ಉದ್ದಾಡ್ತಾ ಇರ್ತಾರೆ. ಅವ್ರಿಗೂ ಮತ್ತು ಅವಕಾಶ ಸಿಗೋದು ಕಷ್ಟನೇ ರೀ, ಯಾಕೆ ಉದ್ಯೋಗ ಇಲ್ಲ ಎಲ್ಲಾದರೂ. ಹೀಗಾಗಿ ಭಾಳಷ್ಟು ನಮ್ಮದು ಬ್ರೈನ್ ಡ್ರೈನ್ ಅಂತೀವಿ, ಬ್ರೈನ್ ಡ್ರೈನ್ ಅಂದರೆ ಬುದ್ಧಿವಂತ ಮಕ್ಕಳು ಇನ್ನೊಂದು ದೇಶಕ್ಕೆ ಹೋಗಿಬಿಡ್ತಾರೆ. ಹಾಗೆ ಯಾಕೆ ಹೋದ್ರಿ, ಏನು ಮಾಡಿದ್ರೆ ಹೇಳಿ ಅವಕಾಶ ಇರಲಿ, ಎಲ್ಲದರ ಬಗ್ಗೆ ರಾಜಕೀಯ ರಾಜಕೀಯರಿ. ಅವರೇನೋ ಒಂದೀಗ ಒಬ್ಬ MBBS ಅಂತ ಹುಡುಗ ಏನೋ ಪ್ರಯತ್ನ ಮಾಡಿ ಒಂದು ಹಾಸ್ಪಿಟಲ್ ಹಾಕಬೇಕು ಮಾಡಬೇಕು ಅಂದರೆ ಅದಕ್ಕೆ ಅನುಕೂಲ ಮಾಡಿಕೊಡೋ ಸ್ಥಿತಿ ಇಲ್ಲ. ಎಲ್ಲದೂ ಸಾಲನ ಮಾಡಬೇಕು, ಮತ್ತೆ ಬಡ ಮಗ ಏನೋ ಕಲ್ತಿದ್ರು, ಇದ್ದವ್ರು ಹಾಕ್ತಾರೆ ದುಡ್ಡು, ಕೋಟಿಗಳು ದುಡ್ಡು ಹಾಕ್ತಾರೆ, ಮುಂದೆ ಅವ್ರು ಕೋಟಿಗಳು ಜಕ್ಕೋತಾರೆ, ಎಲ್ಲ ತುಟ್ಟಿ ಆಗಿಬಿಟ್ಟದ ಮಾರ್ಕೆಟ್ ಇವತ್ತು. ಇದಕ್ಕೆ ಕಾರಣ ನಮ್ಮ ಆಡಳಿತನ ಸರಿಯಾಗಿ ಶಿಕ್ಷಣ ಎಲ್ಲ ಮಕ್ಕಳಿಗೆ ಮುಟ್ಕೊಂಡು ಮಾಡೋಂಗಿಲ್ಲ. ಪ್ರೈವೇಟ್ದವರಂತೆ ಪಾಪ ಅವರು ದುಡ್ಡು ಹರಿದ್ರೆ ಹರ್ಕೊಂಡಿರ್ತಾರೆ ತಮ್ಮ ಸಲುವಾಗಿ, ಅವರಿಂದ ಮಕ್ಕಳು ದುಡ್ಡು ಕೊಟ್ಟು ಕಲ್ತಿರ್ತಾರೆ. ಹಿಂಗೆ ಅವರು ಹೊರಗೆ ಬಂದ ತಕ್ಷಣ ತುಟ್ಟಿ ಡಾಕ್ಟ್ರುಗಳು, ತುಟ್ಟಿ ಇಂಜಿನಿಯರ್ಗಳು, ಇಡೀ ತುಟ್ಟಿ ಅದಕ್ಕೋಸ್ಕರ ಬೆಲೆ ಏರಿಕೆ ಆಗುವಂಥದ್ದು ನಿರ್ಮಾಣ ಆಗಿಬಿಡುತ್ತದೆ. ಆ ನಾವು ಸುಮ್ಮನೆ ಡಾಕ್ಟರ್ನ ಬೀದ್ರಲ್ಲಿ ಇಂಜಿನಿಯರ್ ಬೀದ್ರಲ್ಲಿ ಏನೂ ಅರ್ಥಿಲ್ಲ, ಯಾಕಂದರೆ ಅಷ್ಟು ದುಡ್ಡು ಹಾಕಿರ್ತಾರೆ ಅದರಲ್ಲೇ. ಅಂದಾಗ ಅಷ್ಟು ಬಯಸ್ತಾರೆ ಅವರು. ಮತ್ತು ಈಗ ಅದೇನೋ ಒಂದಿಷ್ಟು ಪಾಪ ಮೆರಿಟ್ ಮೇಲೆ ಒಂದು ವರ್ಷಕ್ಕೆ ಒಂದು 50,000 ಡಾಕ್ಟರ್ಸು ಹೊರಗೆ ಬರ್ತಾಯಿದ್ರು, ಅಲ್ಲಿ ಸಹಿತ ಈ ಒಳಗೆ ಹೋಗ್ಬಿಟ್ಟದೆ. ಏನಪ್ಪ ಈ ಒಂದು ಪೇಪರ್ ಲೀಕ್, ಪ್ರಶ್ನಾವಳಿಗಳನ್ನು ಲೀಕ್ ಮಾಡುವಂಥದ್ದು, ಇದರಿಂದಾಗಿ ಅಲ್ಲೂ ಸಹಿತ ಪಾಪ ಪ್ರಾಮಾಣಿಕ ಇದ್ದಿರುವಂಥ ಮಕ್ಕಳಿಗೆ, ಕೂಲಿಕಾರರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ 90% ನಾನು ಹೇಳ್ತಲ್ಲ ಮೆಂದಲ್ಲ, ಆ ಮಕ್ಕಳಿಗೆ ಅಲ್ಲಿ ಅವಕಾಶ ಇಲ್ಲದಂಗೆ. ಯಾಕಂದರೆ ಪ್ರೈವೇಟ್ದಾಗ 8 ಲಕ್ಷ ಖರ್ಚು ಮಾಡಿ ಕೋಚ್ ಕೊಡ್ಸೋಕೆ ಅವ್ರಿಗೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಏನೋ ಒಂದು ಕೋಚ್ ಕೊಡ್ತದಂತ ಹೇಳ್ತದೆ, ಒಂದು ದುಡ್ಡು ಇನ್ವೆಸ್ಟ್ ಮಾಡ್ತದೆ, ತಿಂಗಳಿಗೆ 10-15,000 ಅದು SC ST ಇನ್ನುಳಿದ ಮಕ್ಕಳಿಗೆ ಒಂದು ಸ್ವಲ್ಪ ಮಾಡ್ತಾರೆ. ಅದು 50,000 ರೂಪಾಯಿ ಯಾರು ಕೋಚ್ ಕೊಡ್ತಾರೆ ಇವರಿಗೆ? ಇವತ್ತೆಲ್ಲ ಕೋಚ್ ಕೊಡುವಂಥವ್ರು 150,000 ಹೀಗೆ ಮಾತಾಡೋ ಮುಂದೆ ನಮ್ಮ ಮಕ್ಕಳಿಗೆ ನಿಜವಾದ ಶಿಕ್ಷಣ ಸಿಗದ ಹೋಗ್ಲಿಕ್ಕೆ. ಜೊತೆಗೆ ಇನ್ನೊಂದು ಶಿಕ್ಷಣ ಆಗಿಬಿಟ್ಟದಪ್ಪ ಅಂದರೆ ಕಾಂಪಿಟೇಟಿವ್ ಅನ್ನೋದು ಇದರ ಅರ್ಥ ಏನಪ್ಪ ಅಂದ್ರೆ ಮಾರ್ಕ್ಸ್ ಎಷ್ಟು ತೊಗೊಳ್ಳು, ಮಾರ್ಕ್ಸ್ ಎಷ್ಟು 90% 98% ಹಿಂಗೆ ತೊಗೊಳ್ಳು.
ಹಂಗೆ ತೊಗೊಳಕ್ಕೆ ಎಲ್ಲ ಮಕ್ಕಳಿಗೆ ಸಾಧ್ಯ ಇಲ್ಲ. ಕೆಲವೊಂದು ಏನೋ ಬಡವರು ಪ್ರತಿಭೆ ಅಂತ ತೊಗೊಂಡಿರ್ತಾರೆ, ಅವ್ರಿಗೆ ಅವಕಾಶ ಸಿಗುವುದಿಲ್ಲ, ಯಾಕಂದ್ರೆ ಪಿ ತುಂಬ ಶಕ್ತಿನೂ ಅವ್ರಿಗೆ ಇರೋದಿಲ್ಲ. ಹೀಗಾಗಿ ಒಟ್ಟಾರಾಗಿ ಅಧ್ವಾನ ಎದ್ದು ಹೋಗಿಬಿಟ್ಟದ. ಇವತ್ತು ಯಾಕೆ ಮಾತಾಡಬೇಕಾದಪ್ಪ ಅಂದರೆ ಇವತ್ತು ಬಜೆಟ್ ಅಂದರೆ ಸಾಕ್ಷಿ ಸಮೇತ ನಮ್ಗೆ ರೆಕಾರ್ಡ್ಸ್ ಇದ್ದಾವೆ. ಎಷ್ಟು ಇಟ್ಟಿದ್ದಾರಪ್ಪ ಶಿಕ್ಷಣಕ್ಕೆ ಅವರು ಅಂತೇಳೆ 100,00,000 crore ಏನೂ ಅಲ್ಲ, ಏನೂ ಅಲ್ಲ, ಏನೂ ಅಲ್ಲ. ಇನ್ನು ಸ್ಟೇಟ್ದವರು ಅಷ್ಟೇ ಕೊಡ್ತಾರೆ, 2% ಒಳಗೆ ಕೊಡ್ತಾರೆ. ಹಿಂಗಾಗಿ ನಮ್ಮ ಶಿಕ್ಷಣ ಮತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ, ನಮ್ಮ ದೇಶದ ಅಭಿವೃದ್ಧಿ ಹೆಂಗೆ ಆಗಂದ್ರೆ ಹೆಂಗೆ ಆಗ್ತದೆ ಹೇಳಿ ನೋಡಿ ನೀವು. ಆಗ್ತದೆ ಏನು ರೀ ಡೆವಲಪ್ಮೆಂಟ್ ಇಷ್ಟಿಟ್ಟಾಗ? ಯಾಕಂದರೆ ಏನಾದ್ರು ಹೇಳಿ ನೀವು, ಒಬ್ಬರು ನಮ್ಗೆ ಮಕ್ಕಳಿಗೆ ಸೂಪ್ ಕೊಡೋಕ್ಕಾಗ್ತಾ ಇಲ್ಲ, ಮಲಗಕ್ಕೆ ಸರಿಯಾಗಿ ಏನಪ್ಪ ಜಾಗ ಕೊಡ್ಲಿಕ್ಕಾಗ್ತಾ ಇಲ್ಲ, ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಅಧ್ವಾನ ಮತ್ತು ಇವತ್ತು ಬೇಸಿಕ್ ನೀಡ್ಸ್ ಎಲ್ಲ ಇವುದನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಕೆಲಸ ಅಲ್ಲಿ ತುಳಿದಾಗ ನಾವು ಅವರಿಂದ ಬಹಳಷ್ಟು ಅಪೇಕ್ಷೆ ಮಾಡಿದ್ರೆ ಏನೂ ಆಗ್ತಿಲ್ಲ. ಈ ಒಂದು ನೆಲೆಯಲ್ಲೇ ನಾವು ಇವತ್ತು ನಮ್ಮ ಸರ್ಕಾರಗಳು ಎಚ್ಚರ ವಹಿಸಿ ಈ ಮಕ್ಕಳಿಗೆ ಭವಿಷ್ಯ ಕಟ್ಟಿಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಅದು ನಮ್ಮ ಡ್ಯೂಟಿನೂ ಹೌದು. ಯಾಕಂದರೆ ನೀವೇನು ಇವತ್ತು ಯಾವ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾರೂ ಇಲ್ಲಿ ಯಾವ ಮಿನಿಸ್ಟರ್ಸ್ ಆಗಲಿ ಯಾರೂ ಆಗಲಿ ಅವರ ಮನೆಗಳಿಂದ ಯಾರು ದುಡ್ಡು ಹಾಕುವುದಿಲ್ಲ, ನಮ್ಮ ಟ್ಯಾಕ್ಸನ್ನು ಅಲ್ಲೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನೀವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರಪ್ಪ ಅಂತಂದರೆ ನಮ್ಮ ಸದೃಢ ಸಮುದಾಯ, ಅಂದರೆ ಜನ ಸದೃಢ ವಿದ್ಯಾರ್ಥಿಗಳು ತಯಾರಾಗಿ ಈ ದೇಶ ಸದೃಢ ಮತ್ತು ಅಭಿವೃದ್ಧಿ ಆಗ ಸಾಧ್ಯ ಐತಿ ಅಂತೇಳಿ ಸಹಜ ಎಲ್ಲರಿಗೂ ನಮಗೆ ಬರ್ತದೆ. ಎಲ್ಲ ಕೇಳಿದಾಗ ಮತ್ತು ನಿಮಗೇನು ಅನ್ನಿಸ್ತದೆ, ಇದು ಸರಿ ಅನ್ನಿಸ್ತದೆ ಏನು ರೀ, ತಪ್ಪು ಹೇಳಕತ್ತೀನಿ ನಾನು, ನೋಡಿರಿ ವಿಚಾರ ಮಾಡಿರಿ. ಆದರೆ ಈಗೇನು ಆಗ್ಯದಲ್ಲ ಈ ಶುಚಿ ಸಂಭ್ರಮದಾಗಿರ್ಬೋದು ಮತ್ತಿರೋ ಇರ್ಬೋದು ಮಕ್ಕಳ ಪರಿಸ್ಥಿತಿ ಹೊಸ ಏನೋ ಆಯಾಮ ಕೊಡಲಿಕ್ಕೆ ಸಾಧ್ಯ ಕೊಡ್ರಿ. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಬರುತ್ತದೆ, ಮಕ್ಕಳ ಸಲುವಾಗಿ ಇನ್ನಷ್ಟು ಹೆಚ್ಚಿ ಇನ್ವೆಸ್ಟ್ ಮಾಡಿರಿ. ಸ್ವಲ್ಪ ಕೇಜ್ರಿವಲ್ ಹಾಗೆ ಹೋಗ್ರಿ ಮಿಸ್ಟರ್ ಸಿದ್ದರಾಮಯ್ಯನವರ, ಯಾಕಂದರೆ ಹೆಚ್ಚಿಗೆ ನೀವು ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿದಿರಪ್ಪ ಅಂದ್ರೆ ಆ ಮಕ್ಕಳ ನಮಗೆ ಒಂದು ಆದಾಯವನ್ನು ಈ ರಾಜ್ಯದ ಬೆಳವಣಿಗೆಯನ್ನು ಮಾಡ್ತಾ ಹೋಗಲಾರರು ಅವರ ನಮ್ಮ ಅಭಿವೃದ್ಧಿ ಏನಂತೀರಿ. ಇದಕ್ಕೆ ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಮತ್ತು ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಅದೇ ಕಾಲಕ್ಕೆ ಇದು ಏನಪ್ಪ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯಕ್ಕೆ ವಂದನೆಗಳು.